इवत नानु वेजिटेबल सागु हेग माड़ुदंत हेळ्कोड्तीनि। इदु तुंबा ईजी रेसिपी। इदु इदक्के फस्ट ना ओंदु ग्रेवी माड्कोबेकागुत्ते। अदक्के नानु ओंदु मिक्सर जारिगे काय तुरि, चक्के, लवंग, ऐलक्की तगोबारदु, हसी मेणसिनकायि, शुंठि, बेळ्ळुळ्ळि हाकबारदु हाकिदीनि। आमेले कोत्तंबरि सोप्पु, आमेले स्वल्प उप्पु हाकि ಇದನ್ನ ಫುಲ್ ಬ್ಲೆಂಡ್ ಮಾಡಬೇಕು। ಈ ರೀತಿ ಪೇಸ್ಟ್ ಆಗುತ್ತೆ। ಕಾಯಿ ತುರಿ ಸಿಗಬಾರದು ಇಲ್ಲಿ। ಆಮೇಲೆ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ನಾನು ಇಲ್ಲಿ। ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಂ, ಆಲೂಗಡ್ಡೆ, ಟೊಮೆಟೊ, ಆನಿಯನ್ ಮತ್ತು ಬಟಾಣಿ। ಬಟಾಣಿನ ನಾನು ರಾತ್ರಿನೇ ನೆನೆ ಇಟ್ಟಿದ್ದೆ, ಒಣ ಬಟಾಣಿನ। ಈಗ ಒಂದು ಚಾಪರ್ ತಗೊಂಡಿದ್ದೀನಿ ನಾನು ಇಲ್ಲಿ। ಚಾಪರಲ್ಲಿ ಎಲ್ಲ ವೆಜಿಟೇಬಲ್ಸ್ನ ನಾನು ಚಾಪ್ ಮಾಡ್ಕೊಂಡಿದ್ದೀನಿ। ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು। ಈ ಚಾಪರಿಂದ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ। ಎಲ್ಲ ನಾವು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು। ಈಗ ಎಲ್ಲ ಅದನ್ನು ತರಕಾರಿನ ನಾನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ। ತರಕಾರಿನೆಲ್ಲ ಕುಕ್ಕರಿಗೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು। ಈಗ ನೀರು ಹಾಕಬೇಕು। ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು। ತರಕಾರಿ ಎಷ್ಟು ಬೇಯಬೇಕೋ ಅಷ್ಟೇ ಉಪ್ಪು ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಉಪ್ಪಾಗ್ಬಿಡುತ್ತೆ ಆಮೇಲೆ ಸಾಗು। ಅದಕ್ಕೆ ಅದನ್ನು ನಾವೀಗ ಒಂದು ವಿಸಿಲ್ ಕೂಗಿಸ್ಕೋಬೇಕು। ತರಕಾರಿ ಎಲ್ಲ ನೋಡ್ರಿ ಈಗ ಬೆಂದಿದೆ, ಅಷ್ಟು ಈ ಥರ ಬೆಂದ್ಬಿಡುತ್ತೆ। ಭಾಳ ಕೂಗಿಸ್ಬಾರ್ದು ಅದನ್ನು, ಭಾಳ ಕೂಗಿಸಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ। ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ। ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ। ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು। ಸ್ವಲ್ಪ ಕಾಯ್ದ ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು। ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಕಬೇಕು। ಹಾಕಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಬೇಕು। ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು। ಕುದಿಸಿದ್ರೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ। ಬಂದಮೇಲೆ ಈ ಥರ ಟೊಮೆಟೋಸ್ ಹಾಕಬೇಕು, ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು। ಆಮೇಲೆ ಅರಶಿನ ಪುಡಿ ಹಾಕಬೇಕು। ಇವಾಗ ಅರಶಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಥರ। ಆದರೆ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅದರದ್ದು। ಈಗ ನಾವು ಮಾಡ್ಕೊಂಡಿಟ್ಟಿದ್ದ ಗ್ರೇವಿನ ವೆಜಿಟೇಬಲ್ಸಿಗೆ, ಬೆಂದಿದ್ದ ವೆಜಿಟೇಬಲ್ಸಿಗೆ ನಾವು ಆ್ಯಡ್ ಮಾಡಬೇಕು। ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು। ಅದನ್ನ ಚೆನ್ನಾಗಿ ಕುದಿಸ್ಬೇಕು। ಕುದಿಸಿದ್ರೆ ಸಾಗು ರೆಡಿ ಟು ಸರ್ವ್। ಇದು ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ। ಸಣ್ಣ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ। ಇಲ್ಲಿ ನಾನು ಪೂರಿ ಹಾಗೂ ಕಾಯಿ ಚಟ್ನಿದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೇಗಿರುತ್ತೆ ಅಂತ। ಟ್ರೈ ಮಾಡಿ ನೋಡ್ರಿ, ನೋಡ್ರಿ ಹೇಗೆ ಪೂರಿ ಹೇಗೆ ಮೆತ್ತಗೆ ಚೆನ್ನಾಗಿ ಬಂದಿದೆ। ಇದನ್ನು ಸಾಗು ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.